ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕುಕಿಂಗ್ ಕ್ವೀನ್ ಚಾನಲ್. ನಾವು ಇವತ್ತು ಮಜ್ಜಿಗೆ ಸಾರನ್ನು ಹೇಗೆ ಮನೆಯಲ್ಲಿ ತಯಾರಿಸೋದು ಅನ್ನೋದು ನೋಡೋಣ. ನಾವು ಬೆಣ್ಣೆ ತೆಗೆದ ಮೇಲೆ ಮಜ್ಜಿಗೆ ಉಳ್ಕೊಳ್ಳುತ್ತೆ, ಆ ಮಜ್ಜಿಗೆಗೆ ಹೇಗೆ ನಾವು ಸಾರು ಮಾಡಬೇಕು ಅನ್ನೋದು ನಾನು ಆ ರೆಸಿಪಿ ತೋರಿಸ್ತೀನಿ. ಬನ್ನಿ, ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಮತ್ತು ಹೇಗೆ ಮಾಡೋದು ಅನ್ನೋದು ನೋಡೋಣ. ಹಲೋ ಫ್ರೆಂಡ್ಸ್, ನಾನಿವತ್ತು ಬೆಣ್ಣೆನ ತೆಗ್ದಿದ್ದೀನಿ. ಆ ಬೆಣ್ಣೆ ತೆಗ್ದಿದ್ಮೇಲೆ ನನಗೆ ಈ ಮಜ್ಜಿಗೆ ಉಳಿಯುತ್ತೆ. ಈ ಮಜ್ಜಿಗೆಯನ್ನು ನಾವು ಹೇಗೆ ಇದರಲ್ಲಿ ನಾವು ಸಾರು ಮಾಡ್ಬೋದು ಅನ್ನೋದು ಬನ್ನಿ ಫ್ರೆಂಡ್ಸ್ ನೋಡೋಣ. ನೋಡಿ, ನಾನು ಮಸಾಲೆ ಏನು ತೊಗೊಂಡಿದ್ದೀನಿ ಅಂದರೆ, ಒಂದು ಸ್ಪೂನು ಜೀರಿಗೆ ತೊಗೊಂಡಿದ್ದೀನಿ, ಒಂದು ಏಲಕ್ಕಿ, ಒಂದು ಅರ್ಧ ಸ್ಪೂನಿಗಿಂತ ಕಡಿಮೆ ಕಪ್ ಮೆಣಸು, ಮತ್ತು ಒಂದು ಅರ್ಧ ಸ್ಪೂನು, ಒಂದು ಸ್ಪೂನ್ವರೆಗೂ ನಾನು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಕೊಬ್ಬರಿ, ಕೊತ್ತಂಬರಿ ತೊಗೊಂಡಿದ್ದೀನಿ. ಈ ಮೆಣಸಿನ್ಕಾಯಿನ ನಾನು ಚೆನ್ನಾಗಿ ಹುರ್ದುಕೊಂಡಿದ್ದೀನಿ. ಈ ಮೆಣಸಿನ್ಕಾಯಿನ ಚೆನ್ನಾಗಿ ಹುರ್ಕೊಂಡು ನಾನು ಇದರಲ್ಲೇ ಉಪ್ಪು ಹಾಕ್ಕೊಂಡಿದ್ದೀನಿ. ಯಾಕಂದರೆ ಇದನ್ನೆಲ್ಲ ಹಾಕಿ ನಾನು ಮಸಾಲೆ ಮಾಡ್ಕೊಳ್ಬೇಕು, ರುಬ್ಕೊಳ್ಬೇಕು ಮಿಕ್ಸಿಯಲ್ಲಿ. ಈ ಕಡಲೆಬೇಳೆಯನ್ನು ನಾನು ಒಂದು 2 ಗಂಟೆ ಮುಂಚೆ ನಾನು ನೆನೆಯೋಕ್ಕೆ ಹಾಕಿಟ್ಟಿದ್ದೆ ನೀರಲ್ಲಿ ಹಾಕಿ. ಒಂದು 2 ಗಂಟೆ ಆದಮೇಲೆ ಇದು ಚೆನ್ನಾಗಿ ನೆಂದಿದೆ. ಇದು ಈಗ ನಾನು ಇದನ್ನು ಮಸಾಲೆ ಮಾಡ್ಕೊಳ್ತೀನಿ. ಈ ಎಲ್ಲ ಮಸಾಲೆ ಒಂದು ಜಾರಲ್ಲಿ ಹಾಕಿ ನಾನು ಇದನ್ನು ಮಸಾಲೆ ಮಾಡ್ಕೊಳ್ತೀನಿ. ಇದು ನೋಡಿ, ನಾನು ಇಷ್ಟು ಒಂದು ಎರಡು ಈರುಳ್ಳಿಯನ್ನು ದಪ್ಪ ದಪ್ಪಾಗಿ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಈ ಈರುಳ್ಳಿ ಮಜ್ಜಿಗೆಲಿ ಹಾಕೋದಕ್ಕೆ ನಾನು ಇದನ್ನು ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಇದು ಒಗ್ಗರಣೆ ಹಾಕೋಕ್ಕೆ ಸ್ವಲ್ಪ ಈರುಳ್ಳಿ ತೊಗೊಂಡಿದ್ದೀನಿ, ಒಂದು ಅರ್ಧ. ಆಮೇಲೆ ಸಾಸಿವೆ ಒಂದು ಅರ್ಧ ಸ್ಪೂನು, ಮತ್ತು ಕರಿಬೇಸೊಪ್ಪು ಚೆನ್ನಾಗಿ ತೊಳೆದು ಒಣಗಿಸಿ ಇಟ್ಕೊಂಡಿದ್ದೀನಿ. ಇದನ್ನು ನಾನು ಒಗ್ಗರಣೆ ಹಾಕೋದಕ್ಕೆ ಇದನ್ನು ನಾನು ತೊಗೊಳ್ತೀನಿ. ಬನ್ನಿ, ಮಜ್ಜಿಗೆ ಸಾರನ್ನು ಹೇಗೆ ಮಾಡಬೇಕು ಅನ್ನೋದು ನೋಡೋಣ. ನಾನು ಫಸ್ಟು ಆ ಮಸಾಲೆಯನ್ನು ರುಬ್ಕೊಳ್ತೀನಿ. ರುಬ್ಕೊಂಡಿದ್ಮೇಲೆ ನಾನು ನಿಮಗೆ ತೋರಿಸ್ತೀನಿ ಹೇಗೆ ಮಾಡೋದು ಅಂತ. ನಾನು ಈ ಪಾತ್ರೆಯಲ್ಲಿ ಮಜ್ಜಿಗೆಯನ್ನು ಹಾಕಿದ್ದೀನಿ. ಮಜ್ಜಿಗೆ ಹಾಕಿ ಇದರಲ್ಲಿ ನಾನು ಮಸಾಲೆ ರುಬ್ಕೊಂಡಿದ್ದೀನಿ. ಈ ಮಸಾಲೆ ಮಿಕ್ಸ್ ಮಾಡ್ಕೊಳ್ತೀನಿ ಇದರಲ್ಲಿ ಎಲ್ಲ. ಇದನ್ನೆಲ್ಲ ಚೆನ್ನಾಗಿ ತೊಳೆದು ಹಾಕ್ಕೊಳ್ತೀನಿ. ಇದರಲ್ಲಿ ಈರುಳ್ಳಿ ಹಚ್ಕೊಂಡು ಇಟ್ಕೊಂಡಿದ್ನಲ್ಲ ಒಂದೆರಡು, ಅದನ್ನು ಹಾಕ್ತೀನಿ. ಚೆನ್ನಾಗಿ ಊರಾಡ್ತಾ ಇರಬೇಕು, ಕೈ ಬಿಡಬಾರ್ದು. ಸ್ವಲ್ಪ ಎಲ್ಲ ತೊಳೆದು ನೀರು ಹಾಕ್ತಾ ಇದ್ದೀನಿ. ಇದು ಕೈ ಬಿಡಬಾರ್ದು, ಇದು ಚೆನ್ನಾಗಿ ಕುದಿಯೋರಿಗೂ ನಾವು ಕೈ ಅಲ್ಲಾಡಿಸ್ತಾನೆ ಇರಬೇಕು. ನಾನು ಮೊದಲೇ ಸ್ವಲ್ಪ ಉಪ್ಪು ಹಾಕಿದ್ದೆ ಮಜ್ಜಿಗೆಯಲ್ಲಿ. ಈಗ ನಮಗೆ ಟೇಸ್ಟಿಗೆ ತಕ್ಕಂತೆ ನಾನು ಉಪ್ಪು ಮತ್ತು ಅರಿಶಿನ ಹಾಕ್ತಾ ಇದ್ದೀನಿ ಸ್ವಲ್ಪ ಬಣ್ಣ ಬರೋದಕ್ಕೆ. ಇದನ್ನು ಕೈ ಬಿಡಬಾರ್ದು, ಇದು ಚೆನ್ನಾಗಿ ನಾವು ಇದನ್ನು ಕೈ ಉರಾಡಿಸ್ತಾ ಇರಬೇಕು. ಇದು ಚೆನ್ನಾಗಿ ಕುದಿಬೇಕು ಅಂದರೆ ಭಾಳ ಕುದಿಸ್ಬಾರ್ದು, 3 ಸಲ ಉಕ್ಕಿ ಬರಬೇಕು. ಒಂದ್ಸಲ ಆದಮೇಲೆ ಇನ್ನೊಂದ್ಸಲಿ ಆದಮೇಲೆ ಇನ್ನೊಂದ್ಸಲಿ ಬಂದ ತಕ್ಷಣ ಅದನ್ನು ಆಫ್ ಮಾಡಿಬಿಡಬೇಕು ಸ್ಟೌನ. ಈ ಮಜ್ಜಿಗೆಯನ್ನು ಕೈ ಬಿಡಬಾರ್ದು, ಕೈ ಅಲ್ಲಾಡಿಸ್ತಾನೇ ಇರಬೇಕು ಇದರಲ್ಲಿ, ಸ್ಪೂನ್ ಇದು ಮಾಡ್ತಾನೇ ಇರಬೇಕು, ಇಲ್ಲಾಂದರೆ ಉಕ್ಕಿ ಬಿಡುತ್ತೆ ಒಂದೇ ಸಲ. ನೋಡಿ, ಕುದಿತಾ ಇದೆ ಇದು. ಇದು ಒಂದ್ಸಲಿ ಆಯ್ತು. ಇದು ಹಾ,
ಸಲ ಬರ್ತಾ ಇದ್ದು ಈ ಥರ ಹೋಗ್ತಾ ಇರಬೇಕು. ಇದು ಮೂರು ಸಲ ಈ ಥರ ಬಂದರೆ ಸಾಕು, ಇದು ಚೆನ್ನಾಗೆ ಇದಾಗಿದೆ ಅಂತ. ಇದು ನಾವು ಸ್ಟವ್ ಆಫ್ ಮಾಡಿಕೊಂಡು ಒಗ್ಗರಣೆ ಹಾಕೋಣ. ಒಗ್ಗರಣೆಯನ್ನು ಹೇಗೆ ಮಾಡೋದು ಅನ್ನೋದು ನೋಡೋಣ. ಇದು ಸ್ವಲ್ಪ ಬಿಸಿ ಆದಮೇಲೆ ಇದ್ರೆ ನಾನು ತುಪ್ಪ ಹಾಕ್ಕೊಳ್ತೀನಿ, ಒಂದೆರಡು ಸ್ಪೂನು. ಬಿಸಿ ಆಗಿದೆ ಇದು ತುಪ್ಪ, ನಾನು ಇದರಲ್ಲಿ ಸಾಸಿವೆ ಹಾಕ್ತೀನಿ. ಇದು ಚೆನ್ನಾಗಿ ಚಟ್ಪಟ್ ಅಂತ ಇದೆ. ಇದರಲ್ಲಿ ನಾವು ಈರುಳ್ಳಿ ಹಚ್ಕೊಂಡು ಇಟ್ಕೊಂಡಿದ್ದೀವಲ್ಲ ಅದನ್ನು ಹಾಕೋಣ. ಅದರಲ್ಲಿ ಕರಿಬೇ ಸೊಪ್ಪು ಮತ್ತು ಒಣಮೆಣಸಿನ್ಕಾಯಿ ಒಂದೆರಡು ಮುರ್ಕೊಂಡು ಹಾಕಿದ್ದೀನಿ. ಸ್ವಲ್ಪ ಒಂದು ಚುಟ್ಕಿಗಿಂತ ಕಡಿಮೆ, ಒಂದು ಅಷ್ಟು ನಾನು ಹಿಂಗೆ ಹಾಕ್ತಾಯಿದ್ದೀನಿ. ನಾನು ಈ ಥರ ಒಗ್ಗರಣೆಯನ್ನು ಹಾಕಬೇಕು. ನೋಡಿ ನಾವು ಎಷ್ಟು ಸುಲಭವಾಗಿ ಮಜ್ಜಿಗೆ ಸಾರನ್ನು ನಾವು ಮಾಡಬಹುದು. ನೀವು ಟ್ರೈ ಮಾಡಿ ಕಾಮೆಂಟ್ ಮಾಡಿ ಹೇಗಾಗಿದೆ ಅಂತ. ನೀವು ನನ್ನ ಈ ವಿಡಿಯೋನ ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು. ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.